ಇನ್ನು ಮುಂದಿನ ಸುದ್ದಿ ಮೈಸೂರಿನಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಲು ಬಿಜೆಪಿ ಜೊತೆ ಮೈತ್ರಿ ಎಂದು ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡರು ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಕುರಿತು ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು ಸೆಪ್ಟೆಂಬರ್ 6 19 ಶಾಸಕರು 7 ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರ ಮುಖಂಡರ ಸಭೆಯಲ್ಲಿ ಎಚ್ ಡಿ ದೇವೇಗೌಡರು ಸಿಎಂ ಇಬ್ರಾಹಿಂ ಎಚ್ ಡಿ ರೇವಣ್ಣ ಸೇರಿ ಎಲ್ಲರೂ ಭಾಗಿಯಾಗಿ ಸಭೆಯನ್ನು ಕರೆದಿದ್ದರು. ಇದೀಗ ಸೆಪ್ಟೆಂಬರ್ 10 ಸಮಾವೇಶ ಅಂದರೆ ನಾಳೆ ಭಾನುವಾರ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಜೆಡಿಎಸ್ನ ಶಕ್ತಿ ಪ್ರದರ್ಶನ ಅತಿ ದೊಡ್ಡ ಸಮಾವೇಶ ಇದೆ. ಅಲ್ಲಿದ್ದ ಬಹುತೇಕ ಶಾಸಕರು ಪರಿಷತ್ ಸದಸ್ಯರು ಇನ್ನು ಪಿರಿಯಾಪಟ್ಟಣದಲ್ಲಿ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸಿದ್ದು ಎಫ್ಐಆರ್ ದಾಖಲಿಸಿದ್ದು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಿರೋದು ಕಾರ್ಯಕರ್ತರಿಗೆ ರಕ್ಷಣೆ ಸಿಗ್ತಿಲ್ಲ ಗ್ಯಾರಂಟಿ ಹಿನ್ನೆಲೆ ಅಭಿವೃದ್ಧಿ ಕೆಲಸ ಕುಂಠಿತವಾಗ್ತಿದೆ ಗುತ್ತಿಗೆದಾರರು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ ಅಂತ ತಿಳಿಸಿದ್ರು. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಬೇಕು ಅಂತ ಜಿ ಟಿ ದೇವೇಗೌಡರು ಪಣ ತೊಟ್ಟವರೆ. ಮೊದಲನೇ ಬಾರಿಗೆ ಎಚ್ ಡಿ ದೇವೇಗೌಡರ ಕುಟುಂಬದ ಹೊರತಾಗಿ ಜೆ ಡಿ ಎಸ್ನಲ್ಲಿ ಒಂದು ಕೋರ್ ಕಮಿಟಿ ಸಭೆಯಾಗಿದೆ. ಅದರ ಅಧ್ಯಕ್ಷತೆ ಜಿ ಟಿ ದೇವೇಗೌಡರ ಸಾರಥ್ಯದಲ್ಲಿ ಈಗ ಕಾಂಗ್ರೆಸ್ನ ಸೋಲಿಸಲೇಬೇಕು ಅಂತ ಪಣ ಇದೇ ನಡೆದಿತ್ತು. ಆರನೇ ತಾನಕ್ಕಿಂತ ಇಷ್ಟೊತ್ತು ಗಂಟ ಏನ್ ಹೇಳಿದೆ, ಈ ಚರ್ಚೆನೇ ಜಾಸ್ತಿ ಆಯ್ತು. ಸಮಾವೇಶಕ್ಕೋಸ್ಕರ ಕರೆದಿದ್ದಂತ ಸಭೆ ಬಿಜೆಪಿ ಜೊತೆ ಸೇರ್ಲೇಬೇಕು ಅಂತಕ್ಕಂಥ ಒತ್ತಾಯ ಪ್ರಾರಂಭ ಮಾಡಿದರು ರವಿ ಅಂತ ನಮ್ಮ ಚಳ್ಳಕೆರೆ ಶಾಸಕರು. ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಉತ್ತರ ಕರ್ನಾಟಕದ ಶಾಸಕರು ಮಾಜಿ ಶಾಸಕರು.